ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕೂದಲಿಗೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಬಳಸಿ ಯಾವ ರೀತಿ ಹೇರ್ ಕಲರ್ನ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಬಿಳಿ ಕೂದಲು ಬಂದಿದ್ರೆ ಹೇರ್ ಕಲರ್ನ ಚೇಂಜ್ ಮಾಡಬೇಕು ಅನಿಸಿದ್ರೆ ಕೆಮಿಕಲ್ ಇರುವಂಥ ಹೇರ್ ಕಲರ್ನ ಬಳಸಿ ನೀವು ಹೇರ್ ಡೈ ಮಾಡ್ಕೊಳ್ತಾ ಇದ್ದರೆ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಂದರೆ ಕೂದಲು ಉದುರೋದು, ಹೇರ್ ಡ್ಯಾಮೇಜ್ ಆಗೋದು, ಎಕ್ಸ್ಪೆಷಲಿ ಮುಂದಲೇ ಉದುರೋದು, ಈ ರೀತಿ ಹೇರ್ ಪ್ರಾಬ್ಲಮ್ಸ್ ಬರೋದ್ರಿಂದ ನಾವು ಕೆಮಿಕಲ್ ಇರೋವಂಥ ಹೇರ್ ಕಲರ್ನ ಬಳಸೋದಕ್ಕಿಂತ ಮನೆಯಲ್ಲೇ ಹೇರ್ ಕಲರ್ನ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು, ಜೊತೆಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕು ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಮೆಹಂದಿ ಪೌಡರ್ನ ತಗೊಂಡಿದ್ದೀನಿ. ನಾನಿಲ್ಲಿ ಕೆಮಿಕಲ್ ಫ್ರೀ ಇರೋವಂಥ ಮೆಹಂದಿ ಪೌಡರ್ ಆದಂತಹ ನೂಪುರ್ ಮೆಹಂದಿ ಪೌಡರ್ನ ತಗೊಂಡಿದ್ದೀನಿ. ಮೆಹಂದಿ ಪೌಡರ್ನ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಬಿಳಿ ಕೂದಲಿನ ಕಲರ್ ಚೇಂಜ್ ಆಗುತ್ತೆ. ಇದ್ರ ಜೊತೆಗೆ ಇದು ನಮ್ಮ ಕೂದಲಿಗೆ ಕಂಡೀಷ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಕೂದಲು ಉದುರೋದನ್ನ ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. 1 ಕಪ್ ಆಗುವಷ್ಟು ಬೀಟ್ರೂಟ್ ಜ್ಯೂಸನ್ನು ತಗೊಂಡಿದ್ದೀನಿ. ಇದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ರಸನ ಸೋದಿಸ್ಕೊಂಡಿದ್ದೀನಿ. ಬೀಟ್ರೂಟ್ ಜ್ಯೂಸನ್ನ ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಬಣ್ಣ ಬೇಗ ಚೇಂಜ್ ಆಗುತ್ತೆ. ಇದ್ರ ಜೊತೆಗೆ ನೆತ್ತಿಯಲ್ಲಿ ರಕ್ತ ಸಂಚಾರ ಚೆನ್ನಾಗಾಗೋ ರೀತಿ ನೋಡ್ಕೊಳ್ಳುತ್ತೆ. ನಾನಿಲ್ಲಿ ಟೀ ಪೌಡರ್ ಮತ್ತು ಮೆಂತ್ಯನ ತಗೊಂಡಿದ್ದೀನಿ. ಟೀ ಪೌಡರ್ನ ನಾವು ಹೇರ್ಸ್ಗೆ ಹಚ್ಚೋದ್ರಿಂದ ಬಿಳಿ ಕೂದಲನ್ನು ಕಪ್ಪಾಗಿಸುತ್ತೆ, ಜೊತೆಗೆ ಮತ್ತೆ ಬಿಳಿ ಕೂದಲು ಬರೋದನ್ನು ಸಹ ನಿಯಂತ್ರಿಸುತ್ತೆ. ಮೆಂತ್ಯನ ಹಚ್ಚೋದ್ರಿಂದ ಬಿಳಿ ಕೂದಲನ್ನು ಬರದೇ ಇರೋ ರೀತಿ ಮಾಡುತ್ತೆ, ತಲೆಹೊಟ್ಟನ್ನು ನಿಯಂತ್ರಿಸಿ ಕೂದಲು ಉದುರೋದನ್ನು ತಡೆಗಟ್ಟುತ್ತೆ. ನಂತರ ವೈಟ್ ಎಗ್ಗನ್ನು ತಗೊಂಡಿದ್ದೀನಿ. ಇದನ್ನು ನಾವು ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಕೌಲೊಡೆಯೋದನ್ನು ನಿಯಂತ್ರಿಸುತ್ತೆ, ಜೊತೆಗೆ ಕೂದಲಿನ ಕಾಂತಿನೂ ಸಹ ಹೆಚ್ಚಿಸುತ್ತೆ. ನಾವು ಎಲ್ಲೋ ಭಾಗನೂ ಸಹ ಅಪ್ಲೈ ಮಾಡ್ಕೊಳ್ಬಹುದು, ಆದರೆ ಅದು ಸ್ಮೆಲ್ ಇರುತ್ತೆ, ಹಾಗಾಗಿ ನಾನು ವೈಟ್ ಭಾಗನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ 1 ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ. ನಿಂಬೆಹಣ್ಣನ್ನು ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲಿನ ಕಾಂತಿ ಹೆಚ್ಚಿಸುತ್ತೆ, ಜೊತೆಗೆ ತಲೆಹೊಟ್ಟನ್ನು ನಿಯಂತ್ರಿಸುತ್ತೆ. 1 ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ. ಮೊಸರನ್ನ ನಾವು ಹಚ್ಚೋದ್ರಿಂದ ಕೂದಲು ಉದುರೋದನ್ನು ನಿಯಂತ್ರಿಸುತ್ತೆ, ಜೊತೆಗೆ ಇದು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ನಂತರ ನಾನಿಲ್ಲಿ ಟೀ ಡಿಕಾಕ್ಷನ್ ಮಾಡೋದಕ್ಕೆ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ನಾನೀಗ ಸ್ಟೌ ಮೇಲೆ ಒಂದು ಕಾಫಿ ಪಾತ್ರೆನ ಇಟ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ನಂತರ ನಾನು ಮೆಂತ್ಯ ಮತ್ತು ಟೀ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದು 1 ಗ್ಲಾಸ್ ಇರೋ ನೀರು 1/2 ಗ್ಲಾಸಿಗೆ ಬರಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದ್ದಿದ್ದಾಗಿದೆ. ನಾನಿವಾಗ ಇದನ್ನು ಸೋದಿಸ್ಕೊಂಡು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು 2 ಕಪ್ ಆಗುವಷ್ಟು ಮೆಹಂದಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಹಂದಿ ಪೌಡರ್ನ ಸೇರಿಸ್ಕೊಂಡು ನಂತರ ನಾನು ಇದಕ್ಕೆ 1/2 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೊಸರನ್ನ ಫಸ್ಟು ಚೆನ್ನಾಗಿ ಕಲಸಿ ನಂತರ ಸೇರಿಸ್ಕೊಳ್ಬೇಕು, ಯಾಕಂದರೆ ಮೊಸರು ಗಟ್ಟಿ ಇರೋದ್ರಿಂದ ಮೆಹಂದಿ ಪೌಡರ್ಗೆ ಹಾಕಿದ ತಕ್ಷಣ ಗಂಟು ಗಂಟಾಗುತ್ತೆ. ಅದಕ್ಕೋಸ್ಕರ ನಂತರ ನಾನು ಇದಕ್ಕೆ ಎಗ್ ವೈಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಗ್ ವೈಟನ್ನು ಸೇರಿಸ್ಕೊಂಡ ನಂತರ ಟೀ ಡಿಕಾಕ್ಷನ್ ಈಗ ತಣ್ಣಗಾಗಿದೆ. ನಾನೀಗ 1 ಬೌಲ್ ಆಗೋಷ್ಟು ಟೀ ಡಿಕಾಕ್ಷನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಜ್ಯೂಸನ್ನು ಒಂದೇ ಸಾರಿ ನಾವು ಸೇರಿಸ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಲೆಮನ್ನ ಸೇರಿಸ್ಕೊಂಡಿರೋ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಲೆಮನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೀಟ್ರೂಟ್ ಜ್ಯೂಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಂದೇ ಸಾರಿ ಯಾಕೆ ಹಾಕ್ಕೊಳ್ಬಾರ್ದು ಅಂದರೆ ಇದು ತುಂಬ ತೆಳುವಾಗಿ ನಾವು ಕಲಸ್ಕೊಳ್ಬಾರ್ದು, ಇದು ಸ್ವಲ್ಪ ತಿಕ್ಕಾಗೇ ಇರೋ ರೀತಿ ನಾವು ಮೆಹಂದಿನ ಕಲಸ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಕೂದಲಿಗೆ ಅಪ್ಲೈ ಮಾಡಿದ್ರೆ ಅದು ಕೂದಲಿಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಅಷ್ಟು ಗಟ್ಟಿಯಾಗಿ ನಾವು ಮೆಹಂದಿ ಪೌಡರ್ನ ಕಲಸ್ಕೊಳ್ಬೇಕು. ನಂತರ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಬೌಲಿಗೆ ಹಾಕ್ಕೊಂಡು ಓವರ್ ನೈಟ್ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಓವರ್ ನೈಟ್ ನೆನೆಸೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಒಂದು 2 ಅವರ್ಸ್ ಆದರೂ ನೆನೆಸಿ ಇಡಬೇಕು. ಈ ಮೆಹಂದಿನ ಕಬ್ಬಿಣದ ಬೌಲಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಮುಚ್ಚಿಟ್ಟಿದ್ದೀನಿ. ನಂತರ ನಾನು ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಮೆಹಂದಿ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ. ನಾನೀಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನನ್ನ ಹೇರ್ಸಿಗೆ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನನ್ನ ಹೇರ್ಸು ಸ್ವಲ್ಪ ಉದ್ದ ಮತ್ತು ದಪ್ಪ ಇರೋದ್ರಿಂದ ನಾನು ಸ್ವಲ್ಪ ಮೆಹಂದಿನ ಜಾಸ್ತಿನೇ ಕಲಸಿಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು ನಾನು ಹೇರ್ಸ್ನ ಯಾವ ರೀತಿ ತಗೊಂಡು ಮೆಹಂದಿನ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ನೀವು ಇದೇ ರೀತಿ ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೋ, ಅಂದರೆ ನಿಮಗೆ ಯಾವ ರೀತಿ ಹಚ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ನೀವು ಹೇರ್ಸ್ಗೆ ಮೆಹಂದಿನ ಅಪ್ಲೈ ಮಾಡ್ಕೊಳ್ಬಹುದು.
ಫ್ರೆಂಡ್ಸ್, ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಫುಲ್ ಹೇರ್ಸಿಗೆ ಮೆಹಂದಿ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇಲ್ಲ. ಒಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಮೆಹಂದಿನ ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ. ನಂತರ ನಾನು ಇದ್ರ ಜೊತೆಗೆ ಮೆಹಂದಿ ವಾಶ್ ಮಾಡಿದ ಮೇಲೆ ಕಲರ್ ಯಾವ ರೀತಿ ಬಂದಿದೆ ಅನ್ನೋದನ್ನ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಹೇರ್ಸ್ನ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿಲಿಗೆ ಹೋದರೆ ಇನ್ನೂ ಬ್ರೈಟಾಗಿ ಕಾಣುತ್ತೆ ಕಲರು. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ನಾನು ಹೇರ್ ಕಲರ್ನ ಎಷ್ಟು ಈಸಿಯಾಗಿ ಮಾಡಿಕೊಂಡೆ ಅಂತ. ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಶೇರ್ ಮಾಡಿರೋಂಥ ಈ ಹೇರ್ ಕಲರ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬರುವಂಥ ಇನ್ನೂ ಹೆಚ್ಚು ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.